ಆಲದ ಮರವು 24 ಗಂಟೆಗಳ ಕಾಲ ಆಕ್ಸಿಜನ್ ನೀಡುತ್ತದೆ. ಆದ್ದರಿಂದ ಜಪಾನ್ ಪದ್ಧತಿಯಲ್ಲಿ ಮನೆ ಮುಂದೆ ಹಾಗೂ ಪರಿಸರದಲ್ಲಿ ಬೋನ್ಸಾಯ್ ಮರಗಳನ್ನು ಬೆಳೆದು ಆರೋಗ್ಯವಂತರಾಗಬಹುದು ಎಂದು ಚಿಂಚನೀಯ ಶ್ರೀ ಅಲ್ಲಮಪ್ರಭು ಸ್ವಾಮೀಜಿಗಳು ಹೇಳಿದರು. ಚಿಂಚನೀಯ ಶ್ರೀ ಅಲ್ಲಮಪ್ರಭು ಮಹಾಸ್ವಾಮೀಜಿಗಳ ವಿವಿಧ ಹವ್ಯಾಸಗಳಲ್ಲಿ ಬೋನ್ಸಾಯಿ ಮರಗಳನ್ನು ಬೆಳೆಸುವುದು ಅವರ ಒಂದು ವಿಶೇಷ ಹವ್ಯಾಸವಾಗಿದೆ. ಸ್ವಾಮೀಜಿಯವರು ಮಠದ ಆವರಣದಲ್ಲಿ ವಿವಿಧ ಬಗೆಯ ಸುಮಾರು 100ಕ್ಕೂ ಹೆಚ್ಚು ಬೋನ್ಸಾಯಿ ಮರಗಳನ್ನು ಬೆಳೆದು ನಿಸರ್ಗ ಪ್ರೇಮಿಗಳ ಗಮನ ಸೆಳೆದಿದ್ದಾರೆ. ಈ ಕುರಿತಾಗಿ ICB ವತಿಯಿಂದ ಒಂದು ವಿಶೇಷ ವರದಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲೇ ನನ್ನ ಮಗ್ಳು ಒಂದು ಗಿಡ ಇದೆ, ಇದು ಆಲದ ಮರ. ಈ ಆಲದ ಮರ ಬಹಳಷ್ಟು ವಿಶಾಲವಾಗಿ ಬೆಳೆದು ಇಡೀ ಊರಿಗೆ ಒಂದು ಆಲದ ಮರದ ಕಟ್ಟೆ ಅಂತಕ್ಕಂಥದ್ದು ಇರ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ಏನು ಆ ಆಲದ ಗಿಡದ ಕಟ್ಟೆ ಮೇಲೆ ಇರ್ತಕ್ಕಂಥ ಬೀಳಲು ಬಿಟ್ಟು ಸಾವಿರಾರು ಜನಗಳಿಗೆ ನೆರಳು ಕೊಡ್ತಾ ಇದೆಯಲ್ಲ, ಅದೇ ಮಾದರಿಯಲ್ಲಿ ಇದು ಒಂದು ಸಣ್ಣ ಗಿಡ ಇದೆ. ಇದಕ್ಕೆ ಬೋನ್ಸಾಯ್ ಅಂತಾರೆ. ಅಂದರೆ ಇದು ಜಪನೀಸ್ ಭಾಷೆ. ಬಾನ್ ಅಂದರೆ ಕುಂಡ, ಇದು ಕುಂಡ. ಸಾಯ್ ಅಂದರೆ ಗಿಡ. ಇದು ಜಪನೀಸ್ ಭಾಷೆಯಲ್ಲಿ. ಈ ಗಿಡಕ್ಕೆ ಇರತಕ್ಕಂಥದ್ದು ಭಾಳ ವಿಚಾರ ಮಾಡಿದರೆ ಒಂದು ಐದಾರು ಬಗ್ಸಿ ಮಣ್ಣ. ಈ ಗಿಡ ಏನು ಬೆಳಲು ಬಿಡಾಕತ್ತೈತಲ್ಲ, ಇವು ಬೆಳಲಂತಾರೆ. ಇದು ಬಿಡಬೇಕಾದ್ರೆ ಈ ಗಿಡಕ್ಕೆ ವಯಸ್ಸಾಗಿರಬೇಕು. ಬಹುಶಃ ಇದು ನನ್ನ ಒಂದು ಆಸಕ್ತಿಯ ಒಂದು ಕಲೆ. ಇದು ಇದನ್ನು ರೂಢಿಸ್ಕೊಂಡಿದ್ದೇನೆ. ಈ ಗಿಡದ ವಯಸ್ಸು ಎಷ್ಟು ಅಂತಂದರೆ ನಿಮ್ಗೆ ಆಶ್ಚರ್ಯ ಆಗ್ತಾ ಇದೆ. ಈ ಗಿಡದ ವಯಸ್ಸು 50 ವರ್ಷ ಇದಕ್ಕೆ. ಈ 50 ವರ್ಷದ ಗಿಡ ನಿಮ್ಮ ಆಯುಷ್ಯಕ್ಕೂ ಏನು ಸಂಬಂಧ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಅದಕ್ಕೆ ನಾ ಹೇಳ್ತೇನೆ, ಒಂದು 30 ವರ್ಷ ಯಾವುದೋ ಒಂದು ಕಲ್ಲಿನ ಪಟ್ರೆಯಲ್ಲಿಯೋ ಇಲ್ಲ ರಸ್ತೆ ಮೇಲೆ ಇರ್ತಕ್ಕಂತಹ ಈ ಫೂಲ್ಗಳಲ್ಲಿಯೋ ಬೆಳೆದಿರ್ತಕ್ಕಂಥದ್ದನ್ನು ತಂದು ನಾವೊಂದು ಸ್ವರೂಪ ಕೊಡ್ತೇವೆ. ಇದಕ್ಕೆ ಬೋನ್ಸಾಯಿ ಗಿಡಗಳು ಅಂತಕ್ಕಂಥದ್ದು ಅಂತಾರೆ. ಈ ಬೋನ್ಸಾಯಿ ಇದು ಜನಗಳಿಗೆ ಭಾಳಷ್ಟು ಉಪಕಾರಿ. ಯಾವ ಗಿಡ ಒಂದು ಎಲೆಯನ್ನು ಹರಿದ್ರೆ ಹಾಲು ಬರ್ತಾಯಿದೆ, ಹಾಲು ಬರ್ತಕ್ಕಂಥ ಗಿಡಗಳು ಯಾವಾಗಲೂ 24 ಗಂಟೆ ಆಮ್ಲಜನಕವನ್ನು ಬಿಡುಗಡೆ ಮಾಡ್ತಾವೆ. ಆಕ್ಸಿಜನ್ ಈಗ ಸದ್ಯ ಕರೋನಾ ಸಂದರ್ಭದಲ್ಲಿ ಅದರ ಅವಶ್ಯಕತೆ ಭಾಳ ಇತ್ತು. ಇಂಥ ಒಂದು ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತಂದರೆ, ಇಂಥ ವಯಸ್ಸಾಗಿರ್ತಕ್ಕಂಥ ಬೋನ್ಸಾಯಿ ಮರಗಳನ್ನು ನಮ್ಮ ಮನೆ ಮುಂದೆ ಒಂದು 5-6 ಮಾಡಿ ಇಟ್ಕೊಂಡು ಬಿಟ್ಟರೆ ನಮ್ಗೆ ಆಕ್ಸಿಜನದ ಕೊರತೆನೇ ಇರೋದಿಲ್ಲ ಅಂತಕ್ಕಂಥದ್ದು ಮಾತ್ರ ಸತ್ಯ. ಇದು ನಮ್ಮ ಭಾರತೀಯ ಋಷಿ ಮುನಿಗಳ ಕಾಲದಲ್ಲಿರ್ತಕ್ಕಂತಹ ಒಂದು ಕಲೆ ಇದು. ಆದರೆ ಇವತ್ತೇನಾಗ್ಬಿಟ್ಟಿದೆ ಅಂತಂದರೆ, ಏನು ದಾಳಿಗಳಾದವಲ್ಲ ನಮ್ಮ ದೇಶದ ಮೇಲೆ, ದಾಳಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಕಲೆ ಹೋಗಿ ಜಪಾನ್ ದೇಶಕ್ಕೆ ಶಿಫ್ಟ್ ಆದ ಕಾರಣ ಇದು ಜಪಾನ್ ದೇಶದ್ದಾಗಿಬಿಟ್ಟಿದೆ. ಮೂಲತಃ ನಮ್ಮ ಋಷಿಮುನಿಗಳು ಮಾಡ್ತಕ್ಕಂಥ ಒಂದು ಕಲೆ ಇದು. ಯಾಕೆ ಮಾಡ್ತಿದ್ರು ನಮ್ಮ ಋಷಿಮುನಿಗಳು ಅಂತಂದರೆ, ಈ ಗಿಡದ ಬೇರು ಬೇಕಾಗಿತ್ತು ಔಷಧಕ್ಕೆ. ಔಷಧಕ್ಕೆ ಬೇರು ಬೇಕಾದಾಗ ಹಡ್ಡುದ್ರೊಳಗನ ಪೇಷಂಟು ಭಾಳ ಸೀರಿಯಸ್ ಆಗಿ ಸತ್ತು ಹೋಗುವಂಥ ಪ್ರಸಂಗ. ನಾನು ಇಲ್ಲಿ ಹೇಳ್ತೇನೆ, ಈ ಗಿಡವನ್ನು ನಾನು ಒತ್ತಿದ್ನಿ ಅಂತಂದರೆ ಇದ್ರ ಬೇರು ನಮ್ಮ ಕೈಯಾಗೆ ಬಂದುಬಿಡ್ತದೆ. ಬೇರು ಉಪಯೋಗಿಸ್ಬೋದು, ಇಲ್ಲ ಇದ್ರ ಬೀಳಲು ಉಪಯೋಗಿಸ್ಬೋದು. ಈ ರೀತಿಯಾಗಿರ್ತಕ್ಕಂಥ ಉಪಯೋಗ ಮಾಡಿಕೊಂಡು ರೋಗಿಗಳಿಗೆ ಔಷಧಿ, ಆಯುರ್ವೇದಿಕ ಔಷಧಿಯನ್ನು ಕೊಡ್ತಕ್ಕಂಥ ಒಂದು ಕಲೆ ಇದು. ಅದಕ್ಕೆ ನಮ್ಮ ಋಷಿಮುನಿಗಳು ಮಾಡ್ತಿದ್ರು. ತಮ್ಮ ಆಶ್ರಮದ ಮುಂದೆ ಇಂಥ 100 ಗಿಡಗಳನ್ನು ಮಾಡಿ ನಮ್ಮ ಜನಗಳಿಗೆ ಆರೋಗ್ಯವನ್ನು ಕಾಪಾಡ್ತಿದ್ರು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇಂಥ ಒಂದು ಬೋನ್ಸಾಯಿ ಕಲೆ ಇದು ನಮ್ಮ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಕಳು ರೂಢಿಸ್ಕೊಳ್ಬೇಕು. ಇದನ್ನು ಯಾಕೆ ರೂಢಿಸ್ಕೊಳ್ಬೇಕು ಅಂತಂದರೆ, ನಿಮ್ಗೆ ಆಶ್ಚರ್ಯ ಅನ್ನಿಸ್ತದೆ, ಇದೇ ಬೋನ್ಸಾಯನ್ನು ಬಾಂಬೆ ಅಂಥ ಪಟ್ಟಣ ಪ್ರದೇಶದಲ್ಲಿ ನಾನೇನಾದರೂ ಇದನ್ನು ಸೇಲ್ ಮಾಡ್ತೀನಿ ಮಾರ್ತೀನಿ ಅಂತಕ್ಕಂಥದ್ದನ್ನಂದರೆ, ಈ ಗಿಡ 30,000 ರೂಪಾಯಿ ಖರೀದಿ ಮಾಡೋರು ಕಾಂಪಿಟೇಷನ್ ಅದ. 30,000 ರೂಪಾಯಿಗೆ ಖರೀದಿ ಮಾಡ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಕಳು ಇದನ್ನು ರೂಢಿಸಿಕೊಂಡು ಮಾರಾಟ ಮಾಡಿಬಿಟ್ರೆ ತಮ್ಮ ಮನೆ ಖರ್ಚು ವೆಚ್ಚಗಳನ್ನು ತಾವೇ ನಿಭಾಯಿಸ್ಬೋದು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಒಟ್ಟು ನನ್ನ ಕಡೆ 100 ಬೋನ್ಸಾಯಿ ಗಿಡಗಳಿವೆ. ಇವು ಬಹಳ ಅದ್ಭುತ, ಇದೊಂದು ಆಶ್ಚರ್ಯನೂ ಹೌದು. ಯಾಕಂದರೆ ಇಷ್ಟೇ ಮಣ್ಣಿನಲ್ಲಿ ದೊಡ್ಡ ಮರದ ಸೌಲಭ್ಯ ಬರತಕ್ಕಂತಹ ಬೆಳವಣಿಗೆಯನ್ನು ಬೆಳೆಸ್ತಕ್ಕಂಥ ಅಪರೂಪದ ಕಲೆ
ಈ ಬೋನ್ಸಾಯ್ ಕಲೆ ಇದನ್ನು ರೂಢಿಸ್ಕೊಳ್ಬೇಕು ಅಂತಕ್ಕಂಥದ್ದು. ಆಮ್ಲಜನಕದ ಪ್ರಮಾಣ ಹೆಚ್ಚಿಸಲಿಕ್ಕೆ ಈ ಗಿಡಗಳು ಅತ್ಯಂತ ಸಹಾಯಕಾರಿ ಅಂತಕ್ಕಂಥದ್ದು ಅಷ್ಟೇ ಮುಖ್ಯ. ಇದನ್ನು ಪಾಲಿಸ್ರಿ ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ. ಯಾವ ರೀತಿ ನಮ್ಮ ಗಿಡ ಬೇಕು ಅಂತಕ್ಕಂಥ ಬೆಳವಣಿಗೆಯನ್ನು ಮಾಡಲಿಕ್ಕೆ ನಾವೇ ಈ ಥರ ಬಗ್ಗಿಸಿರ್ತೀವಿ. ಇದನ್ನು ಇದು ಬಗ್ಗಿ ದೊಡ್ಡ ಮರದ ಸೇಪು ಪಡೆದುಕೊಂಡು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಕಣ್ಣಿಗೆ ಭಾಳ ಸುಂದರವಾಗಿ ಕಾಣ್ತಕ್ಕಂಥ ಬೋನ್ಸಾಯಿ ಗಿಡಗಳು.